was wrong, something Welcome. So Saturday weekend. So maneli full entry bandidare. So actually ಬೆಳಗ್ಗೆ ನಾನು ವ್ಲಾಗಿಂಗ್ ಸ್ಟಾರ್ಟ್ ಮಾಡಬೇಕಿತ್ತು ಬಟ್ ಸ್ಟಾರ್ಟ್ ಮಾಡಲಿಲ್ಲ ನೆವರ್ ಟೂ ಲೇಟ್ ಸೊ ಅದಕ್ಕೆ ಇವಾಗ ಊಟ ಯಮ್ಮಿ ಯಮ್ಮಿ ಊಟ ಆಯಿತು ಸೊ ಊಟ ಆದಮೇಲೆ ಈಗ ನಾವು ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ನಾನು ತೋರಿಸ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಮನೇಲಿ ಸ್ವಲ್ಪ ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಎಲ್ಲ ಹಾಕಿದ್ದೀನಿ ಸೊ ನೋಡಿ ನಮ್ಮ ಮನೇಲಿ ಇನ್ನೂ ಪಾತ್ರೆಗಳೆಲ್ಲ ಹಾಗೆ ಬಿಟ್ಟಿದ್ದೀನಿ ಬಟ್ ಆಮೇಲೆ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಇವಾಗ ಅಕ್ಕ ಮನೆಗೆ ಹೋಗೋಣ ಮೂವಿ ಪ್ಲ್ಯಾನ್ ಇದೆ ಯಾವ ಮೂವಿ ಅಂತ ನಾನು ನಿಮಗೆ ಹೇಳ್ತೀನಿ ఐకాన్ విడు ఎలాంక ఐకాన్ నువ్వు ಅವ ಕಾಣೆ ಅಲ್ಲ ಬೇಕಾಗಿದ್ದಾರೆ ಕಾಣೆ ಆಗಿದ್ದಾರೆ ಈ ಹುಡುಗ ನೋಡಿ ರೈಲ್ವೆ ಸ್ಟೇಷನ್ ಅಲ್ಲಿ ಇಡ್ಲಿ ಮಾಡ್ತಾ ಇದ್ದ ಇವರು ತಂದೆ ತಾಯಿ ಯಾರಾದ್ರೂ ಇದ್ರೆ ದಯವಿಟ್ಟು ಸೊ ಇಲ್ಲಿ ಮೂವಿ ನೋಡೋದಕ್ಕೆ ಸೆಟಪ್ ಮಾಡ್ಕೊಳ್ತಾ ಇದ್ದೀವಿ ಸೊ ಮೇಲ್ಗಡೆ ಪ್ರೊಜೆಕ್ಟರ್ ಇಟ್ಟಿರೋದ್ರಿಂದ ಸೊ ಆ ಮಿಷಿನ್ ಏನಿದೆ ಅದು ಮೇಲಿದೆ ಸೊ ಇದು ಗೋಡೆನ ನೀಟಾಗಿ ವೈಟ್ ಪೇಂಟ್ ಮಾಡಿದ್ದಾರೆ ಸೊ ದಟ್ ಮೂವಿ ಪ್ರೊಜೆಕ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಸೊ ಪ್ರೈಮಲ್ಲಿ ಒಂದು ಸೂಪರ್ ಆಗಿತ್ತು ಸೊ ಅದಕ್ಕೋಸ್ಕರ ಅದನ್ನು ನೋಡಬೇಕು ಅಂತಲೇ ಫಿಕ್ಸ್ ಆಗಿದ್ವಿ ಅದಕ್ಕೆ ಎಲ್ಲ ಫುಲ್ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ವಿ ಸೊ ಅವಾಗವಾಗ ನೋಡೋದ್ರಿಂದ ಮೇಲ್ಗಡೆ ಎಲ್ಲ ಸ್ವಲ್ಪ ಸೆಟಪ್ ಮಾಡ್ಕೊಳ್ಬೇಕು ಸೊ ಇನ್ನೂ ತುಂಬ ಸೆಟಪ್ಗಳಿದೆ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಏನು ಸೆಟಪ್ ಅಂತ ಆ್ಯಂಡ್ ಯಂಗ್ ಯೂಟ್ಯೂಬರ್ ನೋಡಿ ರೆಡಿ ಆಗ್ತಾ ಇದ್ದಾರೆ ಸೊ ಅವ್ರನ್ನ ಕೂಡ ನೋಡಿ ಸ್ವಲ್ಪ ಹಾಯ್ ಎವ್ರಿವನ್ ಕಮ್ ಐ ವಿಲ್ ಶೋ ವಾಷಿಂಗ್ ಮಿಷಿನ್ ನಾನು ರೆಕಾರ್ಡ್ ಮಾಡಿ ಮಾತಾಡೋದನ್ನೆಲ್ಲ ಅವಳು ನೋಡ್ತಾ ಇರ್ತಾಳೆ ಸೊ ಅದರಿಂದನೇ ಅವಳು ಸ್ವಲ್ಪ ಅಟ್ರಾಕ್ಟ್ ಆಗ್ತಿದ್ದಾಳೆ ಒಂದೊಂದು ಸತಿ ನನ್ನ ಫೋನ್ ಎಲ್ಲಾದರೂ ಇಟ್ಟಿದ್ರೆ ಚಿಕ್ಕವಳು ದೊಡ್ಡವಳು ಇಬ್ಬರೂ ಅಷ್ಟೇ ಏನೋ ಆ ಸ್ಟ್ಯಾಂಡ್ ಇರುತ್ತಲ್ಲ ಅದು ಸ್ಟ್ಯಾಂಡ್ ಮೊಬೈಲ್ ಸ್ಟ್ಯಾಂಡ್ ಇಟ್ಕೊಂಡು ಎಲ್ಲ ನೋಡಿ ಇದು ನೋಡಿ ಅದು ನೋಡಿ ಅಂತೆಲ್ಲ ಮಾತಾಡ್ತಿರ್ತಾಳೆ ಇಟ್ ಇಸ್ ವೆರಿ ಫನ್ ಚೆನ್ನಾಗಿರುತ್ತೆ ನೋಡೋದಕ್ಕೆ ಬಟ್ ಇದೆಲ್ಲ ಅವರ ಒಂದು ಚಿಕ್ಕ ಆಟ ಅಷ್ಟೇ ಸೊ ಇಲ್ಲಿ ನೋಡಿ ಫುಲ್ ವಾಷಿಂಗ್ ಮಿಷಿನ್ ಎಲ್ಲ ತೆಗೆದು ತೋರಿಸ್ತಾ ಇದ್ಲು ಅವಳು ತುಂಬ ಮಾತಾಡ್ತಾ ಇದ್ಲು ನಾನು ವಿಡಿಯೋ ಅಲ್ಲಿ ಅದಕ್ಕೆ ಮ್ಯೂಟ್ ಮಾಡಿದ್ದೀನಿ ಸೊ ಇಟ್ಸ್ ವೆರಿ ಫನ್ ಆ್ಯಕ್ಚುಲಿ ಸೊ ಅದಕ್ಕೆ ಮೂವಿ ಇವಾಗೆಲ್ಲ ಪ್ರೊಜೆಕ್ಟ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಅಟ್ ದ ಸೇಮ್ ಟೈಮ್ ಮೇಡಮ್ ಅವರು ಸೈಡಲ್ಲಿ ಇದೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಸೊ ಅದು ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿಸಿನೇ ಭಾವ ಅವರು ಪ್ಲ್ಯಾನ್ ಮಾಡಿಸ್ಬಿಟ್ಟೆ ಇದನ್ನೆಲ್ಲ ಪ್ರೊಜೆಕ್ಟರ್ ಹಾಕ್ಕೋಬೇಕು ಮೂವೀಸ್ ಅಂದರೆ ನಮ್ಮದು ಫುಲ್ಲು ದೊಡ್ಡ ಫ್ಯಾಮ್ಲಿ ಆಗಿರೋದ್ರಿಂದ ಎಲ್ಲರೂ ಬಂದಾಗ ಒಳ್ಳೊಳ್ಳೆ ಮೂವಿನ ಲೈಕ್ ಕುತ್ಕೊಂಡು ಫ್ಯಾಮ್ಲಿ ಎಲ್ಲ ಕುತ್ಕೊಂಡು ನೋಡೋದಕ್ಕೋಸ್ಕರ ಫುಲ್ಲು ನೀಟಾಗಿ ಸೆಟಪ್ ಮಾಡ್ಕೊಂಡಿದ್ವಿ ಆ್ಯಂಡ್ ವಿಂಡೋ ಆಬ್ವಿಯಸ್ ಆಗಿ ಇಲ್ಲ ಫುಲ್ಲು ಥಿಯೇಟರ್ ಎಫೆಕ್ಟ್ ಕೊಡುತ್ತೆ ಸೊ ಅದಕ್ಕೋಸ್ಕರನೇ ಇದೆಲ್ಲ ಕಿಟಕಿಗಳೆಲ್ಲ ಮುಚ್ತಾರೆ ಇದೆಲ್ಲ ಸೆಟಪ್ ಸ್ವಲ್ಪ ನೀಟಾಗಿ ಮಾಡ್ಕೊಳ್ತೀವಿ ಸೊ ದಟ್ ಆರಾಮಾಗಿ ಕುತ್ಕೊಂಡು ಥಿಯೇಟರ್ ಎಫೆಕ್ಟಲ್ಲಿ ಮೂವಿ ನೋಡ್ತೀವಿ ಸೊ ಪ್ರೈಮಲ್ಲೇ ಆ್ಯಕ್ಚುಲಿ ಅಮೆಝಾನ್ ಪ್ರೈಮಲ್ಲಿ ಆ್ಯಕ್ಚುಲಿ ನಿನ್ನೆ ರಾತ್ರಿ 8 ಗಂಟೆಗೆ ಪುಷ್ಪ ಮೂವಿ ಅಂದರೆ ಅಲ್ಲು ಅರ್ಜುನ್ ಮೂವಿ ರಿಲೀಸ್ ಮಾಡಿದರು ಸೊ ಅದಕ್ಕೆ ಎಲ್ಲರೂ ಕಾಯ್ತಾಯಿದ್ರು ಅಂದರೆ ಕಾನ್ಸೆಪ್ಟ್ ಏನಿದೆಲ್ಲ ಅದು ತುಂಬಾ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಆಗಿತ್ತು. ಸೊ ಇಟ್ಸ್ ನಾಟ್ ದಟ್ ಲ್ಯಾಂಗ್ವೇಜ್ ಅಂತಲೂ ಅಲ್ಲ, ಕಾನ್ಸೆಪ್ಟ್ ಚೆನ್ನಾಗಿದ್ದರೆ ಯಾವ ಮೂವಿ ಆದ್ರೇನು ಎನ್ಕರೇಜ್ಮೆಂಟ್ ಮಾಡೇ ಮಾಡ್ತೀವಿ. ನಾವು ಕನ್ನಡದವ್ರಲ್ವಾ, ಸೊ ವಿಶಾಲ ಹೃದಯದವರು. ಸೊ ಏನೇ ಬರಲಿ ಅಪ್ಪುಗೆಯ ಮನಸ್ಸು ನಮಗಿರುತ್ತೆ. ಸೊ ಅದಕ್ಕೋಸ್ಕರನೇ ಸೊ ಎನ್ಕರೇಜ್ಮೆಂಟ್ ಎಲ್ಲದಕ್ಕೂ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಬ್ಲಾಗ್ ಹಾಗೆ ಕಂಟಿನ್ಯೂ ಆಗುತ್ತೆ. ದಯವಿಟ್ಟು ಬ್ಲಾಗನ್ನು ನೋಡಿ. ಆ್ಯಂಡ್ ತುಂಬ ಜನ ಲೈಕ್ ಬ್ಲಾಗ್ಸ್ನ ನೋಡ್ತಾ ಇದ್ದಾರೆ, ವ್ಯೂಸ್ ಜಾಸ್ತಿ ಇನ್ಕ್ರೀಸ್ ಆಗ್ತಾಯಿದೆ. ಬಟ್ ಏನಾಗ್ತಾಯಿದೆ ಅಂತಂದರೆ ಸಬ್ಸ್ಕ್ರೈಬ್ ಬಟನ್ ಮಾತ್ರ ಕ್ಲಿಕ್ ಮಾಡ್ತಾಯಿಲ್ಲ. ಯಾಕೆ ಕ್ಲಿಕ್ ಮಾಡ್ತಾಯಿಲ್ಲ ಅಂತ ನನಗೆ ಗೊತ್ತಾಗ್ತಾಯಿಲ್ಲ. ಅದಕ್ಕೋಸ್ಕರನೇ ಸ್ವಲ್ಪ ಕನ್ಸಿಸ್ಟೆನ್ಸಿ ಇರಲಿ ಅಂತ ಅಂದ್ಬಿಟ್ಟು ಬ್ಯಾಕ್ ಟು ಬ್ಯಾಕ್ ಇವಾಗ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಅಪ್ಲೋಡ್ ಮಾಡ್ತಿದ್ದೆ. ಇವಾಗ 3 to 4 ಟೈಮ್ಸ್ ಟ್ರೈ ಮಾಡ್ತಾಯಿದ್ದೀನಿ. ನಾನು ಮಾರ್ಜಿನ್ನ ಸ್ವಲ್ಪ ಸೆಟಪ್ ಮಾಡ್ಕೊಂಡಿದ್ದೀನಿ. ಮಾರ್ಜಿನ್ ಪ್ರಕಾರ ಅಪ್ಲೋಡ್ ಮಾಡೋಣ ಅಂತ. ಸೊ ಅದ್ರ ಪ್ರಕಾರ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿ. ಒಳ್ಳೊಳ್ಳೆ ಕಂಟೆಂಟ್ ಇರುತ್ತೆ, ಕುಕ್ಕಿಂಗ್ ಕಂಟೆಂಟ್ ಇರುತ್ತೆ, ಕಿಡ್ಸ್ ಬಗ್ಗೆ ಇರುತ್ತೆ, ಮತ್ತು ನನ್ನ ಡೈಲಿ ರೂಟೀನ್ಸ್ ಹೇಗಿರುತ್ತೆ ಅದ್ರ ಬಗ್ಗೆ ಇರುತ್ತೆ, ಫ್ಯಾಮ್ಲಿ ಬಗ್ಗೆ ಇರುತ್ತೆ. ಸೊ ಅದರಿಂದಾಗಿ ದಯವಿಟ್ಟು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಒಂದು ಶೇರ್, ಒಂದು ಸಬ್ಸ್ಕ್ರೈಬ್, ಇಟ್ ಮೀನ್ಸ್ ಅ ಲಾಟ್ ಟು ಮೀ. అప్పుడు పాలకు పోయినా అంటారు నీవు యూట్యూబ్ ಅಲ್ಲಿ ಬರೋರಲ್ವಾ ಬನ್ನಿ ಮೇಡಮ್ 10 ರೂಪಾಯಿ ಕಮ್ಮಿ ಕೊಡಿ ಮೇಡಮ್ ಪರವಾಗಿಲ್ಲ. ಸೊ ಇಲ್ಲಿ ಸುಮ್ಮನೆ ಜಸ್ಟ್ ಫನ್ನಾಗಿ ಮಾತಾಡ್ತಾ ಇದ್ದೆ. ಸ್ವಲ್ಪ ಅಲ್ಲಿ ಮೂವಿ ಸೆಟಪ್ ಆಗೋಕ್ಕಿಂತ ಮುಂಚೆ ಸುಮ್ಮನೆ ಗಾಸಿಪ್ ಮಾಡ್ತಾ ಇದ್ದೆ, ಜೋಕ್ಸ್ ಮಾಡ್ತಾ ಇದ್ದೆ. ಅವ್ನು ಬಂದುಬಿಟ್ಟು ನನ್ನ ನಾದಿನಿ ಮಗ, ಸೊ ಅವನ್ನ ಸ್ವಲ್ಪ ರೆಕಾರ್ಡ್ ಮಾಡಪ್ಪ ಅಂತ ಅಂದ್ಬಿಟ್ಟು ಕೊಡ್ತಿದ್ದೆ. ಏನತ್ತೆ ನೀನು ಯಾವಾಗ ನೋಡಿದ್ರೆ ರೆಕಾರ್ಡ್ ಮಾಡ್ತಿದ್ದೀಯ ಅಂತಂದರೆ ನಾನು ಅದಕ್ಕೆ ಹೇಳ್ತೀನಿ, ನೋಡಪ್ಪ ನಾವು ಫೇಮಸ್ ಆಗ್ತೀವಿ ಯೂಟ್ಯೂಬಲ್ಲಿ ಅಲ್ಲಿ ಯಾವಾಗ ನಿನಗೆ ಹೇಳ್ತಾರೆ ನಿಮ್ಮ ಮತ್ತೆ ನೋಡಿದೆ ಕಣೋ, ನಿಮ್ಮ ಮತ್ತೆ ನಾನು ನೋಡಿದೆ ಕಣೋ ಅಂತಂತಾರೆ ಅಂತೇಳಿ ಅವನ್ನ ಸ್ವಲ್ಪ ಬೂಸ್ಟಪ್ ಮಾಡ್ತಾಯಿದ್ದೆ. ಸೊ ಜಸ್ಟ್ ಫ್ಯಾಮ್ಲಿ ಜೊತೆ ಫನ್ ಅಷ್ಟಕ್ಕೋಸ್ಕರನೇ ಸ್ವಲ್ಪ ಕ್ಲಿಪ್ಸ್ ಎಲ್ಲ ತೊಗೊಂಡು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡೋಷ್ಟದಲ್ಲಿ ಮೈಟ್ ಬಿ ಸಂಡೇ ಮಾರ್ನಿಂಗ್ ಆಗಿರುತ್ತೆ, ಬಟ್ ನಾನು ಅದೇ ಹೇಳಿದ್ದೆಲ್ಲ ಕನ್ಸಿಸ್ಟೆನ್ಸಿ ಇರಲಿ ಅಂತ ಅಂದ್ಬಿಟ್ಟು ಎವ್ರಿ ಡೇ ವ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಮೇಡಮ್ ಅವರು ಕಾಫಿ ಟೀ ನಾವೇನು ಕುಡಿತಾ ಇತ್ತು ಅದು ಕುಡಿತಾರೆ. ನೀಟಾಗಿ ಜಡೆ ಹಾಕಿದ್ದೆ ನೋಡಿ, ಒಳ್ಳೆ ಜೋಗಿ ಬಿಟ್ಕೊಂಡಂಗೆ ಬಿಟ್ಕೊಂಡಿದ್ದಾರೆ. ಅವಳಿಗೆ ನೀಟಾಗಿ ಮಲ್ಕೊಂಡು ಮೂವಿ ನೋಡೋಕ್ಕಾಗ್ತಾ ಇಲ್ವಂತೆ. ಸೊ ಅದಕ್ಕೋಸ್ಕರ ಅವಳು ಫುಲ್ ಜಡೆ ಎಲ್ಲ ಇಳಿದ್ಬಿಟ್ಟಾಳೆ. ನೋಡಿ ನಮ್ಮ ಸೆಟಪ್ ಫುಲ್ಲು ಹಿಂಗೇ, ಅದೇನಂತಾರೆ ಕೆಳಗಡೆ ಗಾಂಧಿ ಕ್ಲಾಸ್ ಸೆಟಪ್ ಆಗಿಬಿಟ್ಟಿದೆ ನಮ್ಮದು. ಎಲ್ಲ ಮಲ್ಕೊಳ್ಳೋದು, ಟೀ ಕಾಫಿ ಇಟ್ಕೊಂಡು ಮೂವಿ ನೋಡ್ತಾಯಿದ್ವಿ. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಮೂವಿನೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮೇಡಮ್ ಅವರು ಮಧ್ಯದಲ್ಲಿ ಇವ್ರಿಗೇನಾದರೂ ಸ್ನ್ಯಾಕ್ಸ್ ಕೊಡ್ತಾ ಇರಬೇಕು, ಇಲ್ಲ ಅಂತಂದರೆ ನಮ್ಮನ್ನು ಮೂವಿ ನೋಡೋದಕ್ಕೆ ಬಿಡೋದಿಲ್ಲ. ಸೊ ಇವನ್ನೆಲ್ಲ ಫಿಲಮ್ ಥಿಯೇಟರ್ ಕ್ಯಾರೆಕ್ಟರ್ಸ್ ಎಲ್ಲ ಇವರಿಬ್ಬರು. ಇವರೇನಿದ್ರು ಮನೇಲಿ ಕೂಡಿಸ್ಕೊಂಡೇ ನೋಡಿಸ್ಕೋಬೇಕು. సో ఇప్పుడైతే తెలుగులో చెప్తున్నాను, ఎందుకంటే నా వీడియోస్ మోస్ట్ కొంతమంది తెలుగులో కూడా చూస్తున్నారు. సో అందుకని వాళ్ళకు నేను చెప్పే లాంగ్వేజ్ కూడా అర్థం కాకపోయినా దే ఆర్ వాచింగ్ మై వీడియోస్. సో అందుకని మీకు చాలా చాలా థ్యాంక్ యూ అండి. బికాజ్ చాలా అంటే ఇద్దరు పిల్లలు పెట్టుకోవడం, తర్వాత యూట్యూబ్ చేయడం, తర్వాత పని చేయడం, ఇట్స్ లాట్ ఆఫ్ బిగ్ టాస్క్ అండి. అండ్ ఏమవుతుందంటే మనం రికార్డింగ్ అయితే మనం చేసేసుకుంటాము. అండ్ బోర్డంతి రికార్డింగ్స్ అయితే ఉన్నాయి నాతో, కానీ ఎక్కడ టైం పడుతుందంటే ఎడిటింగ్ చేయడం, అంటే అన్ని వీడియోస్ ప్రాపర్గా ఒక లైన్లో పెట్టడం, కానీ ఒక ప్రాపర్ డెఫినేషన్స్ డైమెన్షన్స్ ఏమంటావో దాన్ని ఇవ్వడానికి చాలా టైం పడుతుంది. సో అందుకని కొంచెం టైం తీసుకుంటాను. బికాజ్ హార్డ్ వర్కింగ్ అయితే చాలా చేస్తున్నాను. ఎలా చెప్పాలంటే లైక్ 9 to 5 జాబ్ ఉంటుంది, పిల్లలు చూసుకుంటాను. సో వీడియోస్ అయితే రికార్డ్ చేసి ఉంటాను. సో పిల్లలు 10-10:30కి పడుకుంటారు. సో నేను భోజనం తిని నేను మొత్తం సర్దేసి కిచెన్ హిల్లు అంతా సర్దేసి, సో నాకైతే 12 o'clock మిడ్నైట్ నుంచి నేను ఫ్రీ అవుతాను. సో అప్పుడు నేను ఎడిటింగ్ స్టార్ట్ చేస్తాను. 12 నుంచి ఆల్మోస్ట్ ఒక్కొక్కసారి 1, 2, 3 దాకా ఎడిటింగ్ చేస్తాను. ఇఫ్ ఇట్ ఇస్ 20 or 30 minutes వీడియో, సో ఎడిట్ చేసి పోస్ట్ చేసేదాకా ఇట్ ఈస్ ఆల్వేస్ చాలా పెద్ద జాబ్ అది. సో నేను చేస్తున్నానంటే ఐఎమ్ వెరీ ప్రౌడ్ ఆఫ్ మై సెల్ఫ్. అండ్ మీరందరికీ అంతే సపోర్ట్ చేసిన దానికి చాలా 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 థ్యాంక్ యూ. బికాజ్ వీడియో అయితే చాలా వ్యూస్ వెళ్తుంది, నాకు చాలా హ్యాపీగా ఫీల్ అవుతున్నాను. అండ్ ప్లీజ్ సబ్స్క్రైబ్ కూడా చేసుకోండి, షేర్ చేయండి. ఇట్స్ లాంగ్వేజ్ అనే ఒక బ్యారియర్ పెట్టకండి. సో ఐ నో ఆల్ లాంగ్వేజెస్. సో లెట్స్ సీ ఎలా వెళ్తుందో అలా. ఓకే, థ్యాంక్ యూ సో మచ్. అండ్ channel monetize kuda ayindi so inka aa vlog kuda nenu pedtanu so how it took me from here to there complete journey nenu meeto share chestunnanu so thank you andi thank you very much कॉस्मेटिक्स ಎಲ್ಲ ಕೈಗೆ ಸಿಗುತ್ತಲ್ಲ ಸೋ ಅದಕ್ಕೋಸ್ಕರ ಟಕ್ ಅಂತ ಬಂದು ಬಿಡ್ತಾರೆ ಸೋ ರೆಡಿ ಆಗೋದು ಅಂದ್ರೆ ತುಂಬಾ ಕಷ್ಟ ಮಕ್ಕಳತ್ರ ಸೋ ನಾನು ಇದು ಆಲ್ಮೋಸ್ಟ್ ವೀಕ್ ಟ್ರೈ ಮಾಡ್ಕಿದ್ದು ಆಯುರ್ವೇದ ಕ್ರೀಮ್ ಆಲ್ಮೋಸ್ಟ್ ಎಷ್ಟು ವರ್ಷ ಅಂದ್ರೆ 7-8 years ಇಲ್ಲ more than 7-8 years ನಾನು ಯೂಸ್ ಮಾಡ್ತಾ ಇದೀನಿ इट्स ಆಯುರ್ವೇದ ಅಂಡ್ इट्स ವೆರಿ ಗುಡ್ ಫಾರ್ ಯುವರ್ ಫೇಸ್ सो ತುಂಬಾ ಆಯುರ್ವೇದಿಕ್ ಇರೋದ್ರಿಂದ ಅಟ್ ಲೀಸ್ಟ್ ಒಂದಾದರೂ ಒಳ್ಳೆದು ಯೂಸ್ ಮಾಡೋಣ ಮಕ್ಕಕ್ಕೆ ಸೋ ಆಲ್ಮೋಸ್ಟ್ ಕಾಸ್ಮೆಟಿಕ್ಸ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಒಂದಾದರೂ ಆಯುರ್ವೇದ ಕ್ರೀಮ್ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಇದೇನು ಯೆಲ್ಲೋಯಿಶ್ ಟೋನ್ ಕೊಡೋದಿಲ್ಲ ನಿಮಗೆ ನಾರ್ಮಲ್ ಟೋನೇ ಇರುತ್ತೆ ಡೋಂಟ್ ವರಿ ಅಬೌಟ್ ಇಟ್ ಅಂಡ್ ಇಷ್ಟೇ ನನ್ನ ಮೇಕಪ್ ಸ್ವಲ್ಪ ಪ್ರಾಣ ಇರೋ ಕಣ್ಣು ಸ್ವಲ್ಪ ನನಗೆ ಪಿಗ್ಮೆಂಟೇಷನ್ಸ್ ಇದೆ ಸೋ ದಟ್ಸ್ ದ ರೀಸನ್ ಹಾ ಮತ್ತೆ ಚಡಾ ಇದೆಲ್ಲರಿಗೂ ಸ್ಕೂಲ್ ಡೇಸ್ ಅಲ್ಲಿ ತುಂಬಾ ನೆನಪಿರುತ್ತೆ ಇದು ಒಂದು ಶಾಪ್ ಅಲ್ಲಿ ಮಾತ್ರ ಸಿಗ್ತಾ ಇರುತ್ತೆ ಅನ್ಲಿಮಿಟೆಡ್ ನನಗೆ ತುಂಬಾ ಇಷ್ಟ ಬಿಕಾಸ್ ಯು ಕ್ಯಾನ್ ಮ್ಯಾಚ್ ಅಪ್ ನನಗೆ ಸ್ಟಿಕ್ಕರ್ಸ್ ಅಷ್ಟು ಸೆಟ್ ಆಗೋದಿಲ್ಲ ಬಿಕಾಸ್ ನನಗೆ ಅಲರ್ಜಿ ಆಗುತ್ತೆ ನನಗೆ ಇದೊಂದೇ ಸೂಟ್ ಆಗೋದು ಇಲ್ಲಾಂದ್ರೆ ಐಲೈನರ್ ಅಲ್ಲಿ ಇಟ್ಕೋಬೇಕು ಸೊ ಅದಕ್ಕೋಸ್ಕರ ಇದೊಂದು ನೀಟಾಗಿ ಸೂಟ್ ಆಗುತ್ತೆ ಇದೇನಾದರೂ ಬ್ಯಾನ್ ಮಾಡಿದ್ರೆ ಅಷ್ಟೇ ನಾನಿಲ್ಲ ಸೊ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ದಟ್ ನನಗೆ ಮ್ಯಾಚಿಂಗ್ ಇಟ್ಕೊಳ್ಬೋದು ನನಗೆ ತುಂಬ ಇಷ್ಟ ಮ್ಯಾಚಿಂಗ್ ಇಟ್ಕೊಳ್ಳೋಕ್ಕೆ ಬಟ್ ಸ್ಟಿಕ್ಕರ್ಸ್ ನಂಗೆ ಸೆಟ್ ಆಗೋಲ್ಲ ಅದಕ್ಕೋಸ್ಕರನೇ ಇವಾಗ తండి మిస్ ఎంతకతో గలాట చేస్తుంది నీ మిస్సు చూడు ఎంటకలు అమ్మ అది కోడిగుడ్డి కాదు దట్ ఇస్ బాల్ ఎగ్ అనుకు అమ్మ అది గ్లాసు తల్లి ఓకే నీకు ఈ స్మెల్ ఓకే ఫైన్ కొంచెం కొద్దిగా వేస్తా ఓకేనా హ్యాండ్స్ అప్ నేనేస్తా ఆహా గమ గమ ನೀನು ಜಸ್ಟ್ ಕೂದಲು ಬಾಚ್ಕೊಂಡು ಹೊರಗಡೆ ಹೋಗೋಣ ಅಂತ ಅನ್ಕೊಂಡೆ ಅಷ್ಟೊತ್ತಿಗೆ ಮೇಡಮ್ ಫುಲ್ ಇಬ್ಬರು ಇಳಿದ್ರು ಕಬೋರ್ಡ್ ಓಪನ್ ಆಗಿದ ತಕ್ಷಣ ಇಬ್ಬರು ಟಕ್ ಅಂತ ಇಳಿತಾರೆ ಓಕೆ ನನಗೇನಾದರೂ ಕಾಸ್ಮೆಟಿಕ್ಸ್ ಅದು ಇದು ಏನಾದರೂ ಎಳಿಯಕ್ಕೆ ಸಿಗುತ್ತೆ ಅಂತ ಆಟೋಮೆಟಿಕ್ ಇವಾಗ ಚಿಕ್ಕ ದೊಡ್ಡವಳು ಎಲ್ಲ ಇಟ್ಕಿಸ್ಕೋತಾಳೆ ಎಲ್ಲ ಸಿಗುತ್ತೆ ಅವಳಿಗೆ ಕೈಗೆ ಅವಳಿಂದ ತಪ್ಪಿಸೋದು ತುಂಬಾ ಕಷ್ಟ ಸೊ ಅವತ್ತು ಶನಿವಾರ ಆಗಿರೋದ್ರಿಂದ ಮನೇಲಿ ಪೂಜಾ ಪುನಸ್ಕಾರ ಶನಿವಾರ ಅಂತಲೇ ಅಲ್ಲ ಎಲ್ಲ ವಾರಗಳೂ ನಡೆಯುತ್ತೆ ಶನಿವಾರ ಬಂದುಬಿಟ್ಟು ಮನೆ ದೇವ್ರು ಇರುತ್ತಲ್ಲ ಸೊ ಆಂಜನೇಯ ಸ್ವಾಮಿ ಮತ್ತು ಏನು ತಿರುಪತಿ ವೆಂಕಟೇಶ್ವರ ಸ್ವಾಮಿ ಸೊ ಇಬ್ಬರಿಗೂ ಸ್ವಲ್ಪ ಸ್ಪೆಷಲ್ ಪೂಜೆ ಮಾಡೋಣ ಸೊ ಪೂಜೆ ಮಾಡ್ತಾ ಇದ್ವಿ ಓಕೆ ಹಾಂ ಸ್ಟಾಪು ಗ್ರೀನ್ ವಸ್ತೆ ಗೋ ಎಲ್ಲೋ ವಸ್ತೆ ಓಕೆ ಥ್ಯಾಂಕ್ ಯು ಗೋ ಗ್ರೀನ್ ಒತ್ತೆ ಗೋ ಎತ್ತೊತ್ತೆ और येलो ಒತ್ತೆ येलो ಒತ್ತೆ ಗೆಟ್ ರೆಡಿ ಯೇ ಫೈರ್ ಅಂಟುಕೊಂಡೆ ಎವರಿನ್ ಪಿಲಾಲಿ ಫೈರ್ ಫೈರ್ ಮ್ಯಾನ್ ಓ ಫೈರ್ ಮ್ಯಾನ್ వచ్చేం చేస్తాడు జియాతర్ जिया इस तरफ, जिया इस तरफ। रेड अंटे गो अन्ना रेड अंटे गोने में ಕೂದಲು ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತಂದರೆ ಈ ಲಾಕ್ಡೌನಲ್ಲಿ ಆ್ಯಕ್ಚುಲಿ ನಾವು ಇನ್ನೊಂದು ದೇವರಿಗೆ ಕೂದಲು ಕೊಡಬೇಕಿತ್ತು ಬಟ್ ಕೊಡೋಕ್ಕಾಗಿಲ್ಲ. ಇವಾಗ ಕೊಡಬೇಕು ಅಂತಂದರೆ ಬೇಜಾರಾಗ್ತಾ ಇದೆ, ಅಷ್ಟು ನೀಟಾಗಿ ಬೆಳೆದಿದೆ ಅವಳಿಗೆ. ಆ್ಯಂಡ್ ಅವಳು ಅಕ್ಸೆಪ್ಟ್ ಮಾಡ್ತಾಳೆ ಅನ್ನೋದೇ ಒಂದು ಡೌಟ್ ಆಗಿಬಿಟ್ಟಿದೆ. ಸೊ ನೈಟಿಗೆ ಡಿನ್ನರ್ಗೆ ಚಪಾತಿ ಮತ್ತು ಪಂಪ್ಕಿನ್ ಪಲ್ಯ ಅಂದರೆ ಗುಮ್ಮಡಕಾಯಿ ಪಲ್ಯಮ್ಮು ಇಲ್ಲಾಂದರೆ ಗುಮ್ಮಡಕಾಯಿ ಪಲ್ಯ. ಸೊ 3 ಲ್ಯಾಂಗ್ವೇಜಲ್ಲೂ ಹೇಳಿದ್ದೀನಿ. ಸೊ ಆ ರೆಸಿಪಿ ಬೇಕಿದ್ದರೆ ಇನ್ನು ನೆಕ್ಸ್ಟ್ ವಿಡಿಯೋನ ವಾಚ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬಾ ಟೇಸ್ಟಿಯಾಗಿರುತ್ತೆ. ಬೆಸ್ಟ್ ಕಾಂಬಿನೇಷನ್ ವಿತ್ ಚಪಾತಿ, ರೋಟಿ ಆ್ಯಂಡ್ ಪೂರಿ. ಇದು ನನ್ನ ಫೇವ್ರೆಟ್ ಅಂದರೆ ದಿ ಮೋಸ್ಟ್ 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 ಫೇವ್ರೆಟ್ ಕರಿ. ಇದರಲ್ಲಿ ಸ್ವೀಟು ಮಾಡಿದ್ವಿ ಆ್ಯಂಡ್ ಕಾಶಿ ಅಲ್ವಾ ಅದ್ರ ಜೊತೆಗೆ ಇವತ್ತು ಖಾರ ಕೂಡ ಮಾಡಿದ್ವಿ. ಒಂದು ಫುಲ್ ಗುಂಬಳಕಾಯಿ ಇತ್ತಲ್ಲ, ಸೊ ಅದರಲ್ಲಿ ಅರ್ಧ ಸ್ವೀಟ್ ಮಾಡಿ ಅರ್ಧ ಖಾರ ಮಾಡಿದ್ವಿ. ಸ್ವೀಟ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಐ ಕುಡಂಟ್ ರೆಕಾರ್ಡ್ ಆ್ಯಸ್ ಯೂಶ್ವಲ್ ದ ಸೇಮ್ ರೀಸನ್. ಬಟ್ ಇದನ್ನು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳೋದನ್ನು ಮಾತ್ರ ಮರಿಬೇಡಿ. ಸೊ ಇಲ್ಲಿಗೆ ನಾನು ಬ್ಲಾಗ್ ಏನು ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಮಲ್ಲಿ ಏನಾದರೂ ಸಜೆಷನ್ ನನಗೋಸ್ಕರ ಇದ್ದರೆ ದಯವಿಟ್ಟು ಪ್ಲೀಸ್ ನನಗೆ ಸಜೆಷನನ್ನು ಕೊಡಿ. ಸೊ ಟಿಲ್ ದೆನ್ ಟೇಕ್ ಕೇರ್, ಬಿ ಹ್ಯಾಪಿ ಆ್ಯಂಡ್ ದಿಸ್ ಇಸ್ ಮೈ ವೀಕೆಂಡ್ ಸ್ಯಾಟರ್ಡೆ ಬ್ಲಾಗ್. ಆ್ಯಂಡ್ ಇನ್ನು ಸ್ವಲ್ಪ ದಿವಸದಲ್ಲಿ ನಿಮಗೆ ಸಂಡೇ ಬ್ಲಾಗ್, ಸಂಡೇ ತುಂಬ ಸ್ಪೆಷಲ್ ಆಗಿರುತ್ತೆ. ಆ ಸಂಡೇ ಬ್ಲಾಗ್ ಕೂಡ ನಾನು ನಿಮಗೆ ರೆಕಾರ್ಡ್ ಮಾಡಿ ಪೋಸ್ಟ್ ಮಾಡ್ತೀನಿ. ಬ್ಲಾಗ್ಗೋಸ್ಕರ ವೇಟ್ ಮಾಡ್ತಾ ಇರಿ. ಕೀಪ್ ಸಪೋರ್ಟಿಂಗ್, ಕೀಪ್ ಸ್ಮೈಲಿಂಗ್, ಬಿ ಸೇಫ್, ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.